ನಮಸ್ತೆ ವೀಕ್ಷಕರೇ ಅಗೌರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿ ದಾಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ ಅಗೌರಿಗಳ ಕುರಿತಾಗಿ ಹಾಗೆ ಅಗೌರಿಗಳು ಅಂದ್ರೆ ಇವತ್ತು ಅಗೌರಿ ಅಮ್ಮನವರು ನಮ್ಮೊಟ್ಟಿಗೆ ಇದ್ದಾರೆ ಕರ್ನಾಟಕಕ್ಕೆ ವಾಪಸ್ ಬಂದ ನಂತರ ಅಂದ್ರೆ ನಮ್ಮ ರಾಜ್ಯಕ್ಕೆ ವಾಪಸ್ ಬಂದ ನಂತರ ಹಲವಾರು ದೇವಾಲಯಗಳ ನಿರ್ಮಾಣವನ್ನ ಮಾಡಿದ್ದಾರೆ ದೇವಾಲಯಗಳ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಹಾಗೆ ಆ ದೇವಾಲಯದಲ್ಲಿ ಇರುವಂತಹ ದೇವರುಗಳಿಗೆ ಶಕ್ತಿಯನ್ನು ತುಂಬಿದ್ದಾರೆ ಅಂದ್ರೆ ಅಗೌರಿಗಳಿಂದ ದೇವರಿಗೆ ಶಕ್ತಿಯನ್ನು ತುಂಬಕ್ಕೂ ಸಾಧ್ಯನಾ ಯಾವ ರೀತಿ ಆಗಿರುತ್ತೆ ಇದರ ಕುರಿತಾಗಿ ಡೀಟೇಲ್ ಇನ್ಫಾರ್ಮೇಷನ್ ಅನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ ಈ ಎಲ್ಲಾ ಮಾಹಿತಿಯನ್ನು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಗೌರಿ ಆಗಿರುವಂತಹ ಅಗೌರಿ ಡಾಕ್ಟರ್ ಅಗರ್ಬನಾಥ್ ಅಗೌರಿ ಭೈರವಿಯವರು ಮೊದಲನೇದಾಗಿ ಅಮ್ಮನವರನ್ನ ಸ್ವಾಗತ ಅಮ್ಮ ನೀವು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಗೌರಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಮತ್ತೆ ನಮ್ಮ ರಾಜ್ಯಕ್ಕೆ ವಾಪಸ್ ಬಂದ ನಂತರ ಹಲವಾರು ದೇವಾಲಯಗಳ ನಿರ್ಮಾಣವನ್ನ ನೀವು ಮಾಡಿದ್ದೀರಾ ಅಂತ ನಾವು ಕೇಳ್ಪಟ್ವಿ ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ ಹದೇಶ್ ಸದೇಶ ಶ್ರೀ ಗುರುಭ್ಯೋ ನಮಃ ಜೈ ಶ್ರೀ ಮಹಾಕಾಳ್ ಜೈ ಶ್ರೀ ಕಾಮಖ್ಯ ಏನು ಅಂತಂದರೆ ಈಗ ನಾವು ದೇವಾಲಯಗಳೆಲ್ಲ ಹೋದಾಗ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಅಘೋರಿಗಳಿಂದ ಮತ್ತು ಅಘೋರಿಗಳ ಕೈಯಲ್ಲಿ ಪೂಜೆ ಮಾಡಿದ್ರೆ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಇದ್ದೇ ಇದೆ ಸೊ ಯಾಕೆ ಅಂತಂದರೆ ನಾವು ಈಗ ಒಂದು ದೇವಸ್ಥಾನಕ್ಕೆ ಆವರಣಕ್ಕೆ ನಾವು ಬಂದ ತಕ್ಷಣ ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲಿ ಎನರ್ಜಿ ಫಾರ್ಮ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಈಗ ದೇವರುಗಳಿಗೆ ಅನುಷ್ಠಾನ ಮಾಡೋದ್ರಲ್ಲಿ ಮುಖಾಂತರ ಎನರ್ಜಿಗಳನ್ನ ಕೊಡೋದು ಯಾವುದೇ ಕಾರಣಕ್ಕೂ ಈಗ ಸ್ವಯಂಭೂ ದೇವರ್ಸ್ಗಳಾದರೆ ಸ್ವಯಂಭೂ ದೇವರುಗಳು ಅಲ್ಲಿ ಉದ್ಭವ ಆಗಿರ್ತಕ್ಕಂಥ ದೇವರುಗಳಿಗೆ ತಾನಾಗಿಯೇ ಶಕ್ತಿ ಇರುತ್ತೆ ಬಟ್ ಈಗ ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಿ ನಾವು ಅನುಷ್ಠಾನ ಮಾಡಿಕೊಂಡು ನಮ್ಮದೇ ಆದ ಒಂದು ಇಷ್ಟವಾದ ದೇವರುಗಳನ್ನ ನಾವು ಅನುಷ್ಠಾನ ಮಾಡಿ ಇಟ್ಕೊಂಡಿರ್ತೀವಿ ಸೊ ಅಂಥ ದೇವರುಗಳಿಗೆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಿಕ್ಕೆ ಏನು ಮಾಡಬೇಕು ಅನ್ನೋದನ್ನ ನೀಡೋ ಗೊತ್ತಾಗಬೇಕು ಅಂತಂದರೆ ನಾವು ಬಂದಿದ ತಕ್ಷಣ ಎನರ್ಜಿಗಳು ನಮಗೆ ಗೊತ್ತಾಗತ್ತೆ ಸೊ ಆಗ ನಾವು ಆ ದೇವರಿಗೆ ಯಾವ ರೀತಿ ಶಕ್ತಿ ಕೊಟ್ಟರೆ ಆ ಎನರ್ಜಿ ರೈಸ್ ಆಗುತ್ತೆ ನಾವು ಅನುಷ್ಠಾನ ಪೂಜೆ ಮಾಡೋದ್ರ ಮುಖಾಂತರ ಈಗ ಬ ಕೇಳಿರ್ಬೋದು ಈಗ ಋಷಿಮುನಿಗಳು ಎಲ್ಲ ಒಂದು ಶಿವನ ದೇವಸ್ಥಾನಗಳಲ್ಲಿ ಮತ್ತು ದೇವಿ ದೇವಸ್ಥಾನಗಳಲ್ಲಿ ಮತ್ತು ಕಾಡುಗಳಲ್ಲಿ ಈ ರೀತಿ ಋಷಿಗಳು ಕೂತು ತಪಸ್ ಮಾಡ್ತಾಯಿದ್ರು ಮತ್ತು ದೇವರುಗಳಿಗೆ ಶಕ್ತಿ ಕೊಡ್ತಾಯಿದ್ರು ಅದೇ ರೀತಿ ಈಗ ನಾವು ನಮ್ಮ ತಪಸ್ಸಿನ ಮುಖಾಂತರ ಸೊ ನಾವು ತಪಸ್ ಮಾಡಿ ನಮ್ಮ ಒಂದು ಶಕ್ತಿ ಆ ಭಗವಂತ ಏನು ಶಕ್ತಿ ನಾವು ಕೊಟ್ಟಿರ್ತಾನೆ ಆ ಶಕ್ತಿನ ಮುಖಾಂತರ ಆ ಶಕ್ತಿನ ಅದು ಹೇಳ್ದಂಗೆ ನಾವು ಅದನ್ನು ಫಾಲೋ ಅಪ್ ಮಾಡಿಕೊಂಡು ಆ ದೇವರಿಗೆ ನಾವು ಶಕ್ತಿನ ತುಂಬ್ತೀವಿ ಸೊ ಅದು ಒಂದು ರೀತಿ ಶಕ್ತಿ ತುಂಬೋದಿದೆ ಓಕೆ ಅಮ್ಮ ಅಂದರೆ ದೇವರೇ ಶಕ್ತಿವಂತ ಅಂದರೆ ದೇವರಿಗಿಂತ ಮಿತಿ ಮೀರಿದವರು ಯಾರೂ ಇಲ್ಲ ಅಂತ ಹೇಳ್ತೀವಿ ಬಟ್ ಆ ಗೌರಿಗಳಿಂದ ಒಂದು ಶಕ್ತಿ ತುಂಬುವಂಥದ್ದು ಅಂತಂದರೆ ಅದೊಂದು ರೀತಿಯಾಗಿ ಕೆಲವರಿಗೆ ಕೇಳಿದರೆ ಇದೇನಪ್ಪ ಅಂತ ವಿಸ್ಮಯ ಅನ್ನಿಸ್ಬೋದು ಇದು ಹೇಗೆ ಸಾಧ್ಯವಾಗುತ್ತೆ ಅಂತ ಅದೇ ಈಗ ನಾನು ಹೇಳಿದ ಪ್ರಕಾರ ಈಗ ಯಾವ ಈಗ ನಾವು ಯಾರೋ ಒಬ್ಬರು ಒಂದು ದೇವಿ ದೇವಸ್ಥಾನ ಮಾಡಿಕೊಂಡಿರ್ತಾರೆ ಸೊ ಅದು ವಿಗ್ರಹಾರ ಒಂದು ಕಲ್ಲು ಕಲ್ಲನ್ನು ಕೆತ್ತನೆ ಮಾಡಿ ಶಿಲೆಯನ್ನು ಅದನ್ನು ಅವರು ಬಂದು ಪ್ರತಿಷ್ಠಾಪನೆ ಮಾಡಿರ್ತಾರೆ ವಿಧಿವಿಧಾನ ಋಗ್ವೇದದ ಮುಖಾಂತರ ಋಗ್ವೇದ ಯಜುರ್ವೇದದ ಮುಖಾಂತರ ಅಥವಾ ಯಾವುದಾದ್ರೂ ಒಂದು ತಾಂತ್ರಿಕ ಮುಕಾಂತರ ಮುಖಾಂತರ ಪ್ರತಿಷ್ಠಾಪನೆ ಮಾಡಿರ್ತಾರೆ ಸೊ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದು ಅನುಷ್ಠಾನ ಮಾಡಬೇಕಾದ್ರೆ ಈಗ ಬಂದಂಥ ಭಕ್ತರಿಗೆಲ್ಲ ಎಲ್ಲ ದೇವರುಗಳು ಹೊರ ಈಗ ದೇವಸ್ಥಾನಕ್ಕೆ ಹೋದೆ ನಮಗೆ ನೆಮ್ಮದಿ ಸಿಕ್ತಪ್ಪ ಒಳ್ಳೇದಾಯ್ತಪ್ಪ ನಾನು ಈ ದೇವಸ್ಥಾನಕ್ಕೆ ಹೋದೆ ನನಗೆ ಒಳ್ಳೇದಾಯ್ತಪ್ಪ ಅನ್ನೋದು ಯಾಕೆ ಬರುತ್ತೆ ಅಂತಂದರೆ ಅಲ್ಲಿರೋ ಶಕ್ತಿ ಮುಖಾಂತರ ಬರುತ್ತೆ ಸೊ ಅದಕ್ಕೆ ನಾವು ಆ ಶಕ್ತಿ ತುಂಬಬೇಕಾದ್ರೆ ಈಗ ನಮ್ಮ ಕೆಲವು ವಸ್ತುಗಳು ನಮ್ಮಲ್ಲಿರ್ತವೆ ಈಗ ನಾವು ಈಗ ಕಾಶಿಯಿಂದ ಮತ್ತು ಉಜ್ಜಯಿನಿಯಿಂದ ನಾಸಿಕ್ ತ್ರಯಂಬಕೇಶ್ವರದಿಂದ ಈ ರೀತಿ ಶಕ್ತಿ ಪೀಠಗಳಿಂದ ಆ ಒಂದು ಕೆಲವು ಶಕ್ತಿ ಆದಂತಹ ವಸ್ತುಗಳನ್ನ ನಾವು ತೊಗೊಂಡು ಬಂದಿರ್ತೀವಿ ಆ ವಸ್ತುಗಳನ್ನ ಮತ್ತೆ ಅಲ್ಲಿ ದೇವರಿಗೆ ಶಕ್ತಿ ಹೆಚ್ಚಾಗೋದಿಕ್ಕೆ ಕಂಪನ ಅಂದರೆ ಇಲ್ಲಿ ಏನೇನು ಅಂತಂದರೆ ಮ್ಯಾಗ್ನೆಟಿಕ್ ಪವರ್ ಅಂತ ಸೊ ಈಗ ನಾವು ಯಾವ ರೀತಿ ಆ ಶಕ್ತಿ ಎನರ್ಜಿಗಳನ್ನ ರಿಸೀವ್ ಮಾಡಬೇಕಾದ್ರೆ ಆ ದೇವರಿಗೆ ಯಾವ ವಸ್ತು ಇಟ್ಟರೆ ಎನರ್ಜಿ ರಿಸೀವ್ ಆಗತ್ತೆ ಸೊ ಯಾವ ನಾವು ಒಂದು ಧನ್ವಂತ್ರಿ ಮೂಲಿಕೆಗಳನ್ನ ಇಡಬೇಕು ಯಾವ ಒಂದು ಈಗ ಲೋ ಲೋಹಗಳನ್ನ ಹಾಕಬೇಕು ಈ ರೀತಿ ಇರುತ್ತೆ ಅದು ನಮ್ಮ ಇದ್ರ ಪ್ರಕಾರ ಅಗೋರಿ ಪ್ರಾಕ್ಟೀಸಸ್ ಪ್ರಕಾರ ಇರುತ್ತೆ ಸೊ ಅದನ್ನು ನಾವು ಆ ಅನುಷ್ಠಾನಕ್ಕೆ ಕೊಟ್ಟು ಅವರಿಗೆ ಆ ದೇವ್ರಿಗೆ ಒಂದು ಶಕ್ತಿ ತುಂಬದಿರುತ್ತೆ ಒಂದು ಇನ್ನೊಂದು ಏನಂದ್ರೆ ಅಲಂ ಅಭಿಷೇಕ ಭಗವಂತನಿಗೆ ನಾವು ಅಭಿಷೇಕ ಮಾಡ್ತೀವಿ ಅಭಿಷೇಕ ಮಾಡಬೇಕಾದ್ರೆ ಈಗ ಸಾಕ್ಷಾತ್ ಅಗೋರಿಗಳ ಕೈಯಿಂದ ಅಭಿಷೇಕ ಮಾಡಿಸಿದ್ರೆ ಯಾಕೆ ಜಾಸ್ತಿ ಶಕ್ತಿ ಆಗುತ್ತೆ ಅಂತಂದರೆ ನಾವು ಮಾಡ್ತಕ್ಕಂಥ ತಪಸ್ಸು ಸೊ ಆ ತಪಸ್ಸಿನ ಫಲ್ಯದಿಂದ ಆ ತಪಸ್ಸನ್ನು ನಾವು ಆಚರಿಸಿ ಅವನಿಗೋಸ್ಕರನೇ ನಾವು ತಪಸ್ಸು ಮಾಡಿರ್ತೀವಿ ಸೊ ಅದರಿಂದ ನಮ್ಮ ಕೈಯಲ್ಲಿ ಅಭಿಷೇಕ ಮಾಡಿಸ್ತಾರೆ ದೇವರಿಗೆ ಅವನ್ ಅಮನ್ ನೀವು ಅಭಿಷೇಕ ಮಾಡಿ ಈ ಥರ ಯಾವ ಅಘೋರಿಗಳು ಯಾರಿದ್ದಾರೆ ಅಘೋರಿಗಳ ಕೈಯಲ್ಲಿ ಅಭಿಷೇಕ ಮಾಡಿಸೋದು ಪೂಜೆ ಮಾಡಿಸೋದು ಮಾಡಿಸ್ತಾರೆ ಸೊ ಆಗೇನಾಗುತ್ತೆ ಏನಾಗುತ್ತೆ ದೇವರಿಗೆ ಯಥೇಚ್ಛವಾಗಿ ಶಕ್ತಿ ಹೆಚ್ಚಾಗತ್ತೆ ಮತ್ತು ಬಂದಂತಹ ಜನಗಳಿಗೂ ಸಹ ಅದರಿಂದ ಅನುಕೂಲ ಆಗುತ್ತೆ ಇನ್ನು ವೀಕ್ಷಕರ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅಗೌರಿ ಅಮ್ಮನವರು ನಮ್ಮೊಟ್ಟಿಗೆ ಇದ್ದಾರೆ ಸೊ ಅಗೌರಿ ಅಮ್ಮನವರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ದುಷ್ಟಶಕ್ತಿಗಳು ಏನಾದರೂ ಕಾಡ್ತಾ ಇದ್ರೆ ಅದಕ್ಕೆ ನಿವಾರಣೆ ಆಗಬೇಕು ಅದಕ್ಕೆ ಪರಿಹಾರ ಬೇಕು ಅನ್ನೋದಾದ್ರೆ ಸೊ ಈ ರೀತಿಯಾದಂತಹ ಸಮಸ್ಯೆಗಳು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿರ್ಬೋದು ಆ ಸಮಸ್ಯೆಗೆ ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನ ನೀವು ಪಡ್ಕೊಳ್ಬೇಕು ಶಾಶ್ವತವಾದಂತಹ ಪರಿಹಾರ ಬೇಕು ಅಂದ್ರೆ ಖಂಡಿತವಾಗಿಯೂ ಶಾಶ್ವತವಾದಂತಹ ಪರಿಹಾರ ನೀವು ಕಂಡುಕೊಳ್ಬಹುದಾಗಿದೆ ಸೊ ನೇರವಾಗಿ ಒಂದ್ಸಲಿ ಅಮ್ಮನವ್ರನ್ನ ಭೇಟಿ ಆಗ್ಬೇಕಾಗತ್ತೆ ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೆ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ತದನಂತರ ಅಮ್ಮ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಅವಕಾಶವಿದೆ ಇನ್ನು ಗೌರಿಗಳಿಗೆ ಅಂತಾನೆ ಒಂದು ವಿಶೇಷವಾದಂತ ಶಕ್ತಿ ಇರುತ್ತೆ ಸೊ ಒಂದು ವಿಸ್ಮಯ ಅಂತಾನೆ ಹೇಳಿದ್ರೆ ತಪ್ಪಲಾ ತಪ್ಪಾಗ್ಲಾರ್ದು ಯಾಕಂತ ಹೇಳಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನು ದೇವರುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ದೇವರಿಗೆ ಒಂದು ಶಕ್ತಿ ತುಂಬುವಂತಹ ಒಂದು ವಿಸ್ಮಯ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇನ್ನು ಅಮ್ಮ ಕೆಲವರು ದೇವಸ್ಥಾನವನ್ನ ಕಟ್ಟಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ಎಲ್ಲರೂ ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಸೊ ಅದೇನೋ ಅದಕ್ಕೆ ಆದಂಥ ಒಂದು ಬ್ಲೆಸ್ಸಿಂಗ್ ಇರಬೇಕು ಅಂತ ಹೇಳ್ತಾರೆ ಯಾವ ಜಾಗದಲ್ಲಿ ದೇವಸ್ಥಾನ ಕಟ್ಟಬೇಕು ಅಥವಾ ದೇವಸ್ಥಾನ ಕಟ್ಟೋಕಿಂತ ಮುಂಚೆ ನಿಮ್ಮನ್ನ ಬಂದು ಭೇಟಿ ಆಗೋದಾದ್ರೆ ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ವೀಕ್ಷಕರಿಗೆ ಕೊಡ್ತೀರಾ ನೀವು ಅಂತ ಹಾ ಈಗ ದೇವಸ್ಥಾನ ನಾವು ಕಟ್ಟಬೇಕು ಅಂತ ಮನ್ಸು ಮಾಡಿರ್ತಾರೆ ಸೊ ಅದಕ್ಕೆ ಅವ್ರಿಗೆ ಆದ್ರೂ ದೇವಸ್ಥಾನ ಕಟ್ಟೋ ಅಂತ ಒಂದು ಭಾಗ್ಯ ಆ ಒಲುಮೆ ಅದು ಸಿಗುತ್ತಾ ಅದು ಇದೆಯಾ ಅವ್ರಿಗೆ ಅನ್ನೋದನ್ನು ನಾವು ನೋಡ್ತೀವಿ ಮತ್ತೆ ಅವ್ರ ಜಾಗದಲ್ಲಿ ಕಟ್ಟಬೇಕು ಅಂತ ಹೇಳ್ತಾರೆ ಸೊ ಆ ಜಾಗದಲ್ಲಿ ದೈವ ಭೂಮಿ ಆ ದೇವರು ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗತ್ತ ಅದನ್ನ ಪರೀಕ್ಷೆ ಮಾಡ್ತೀವಿ ಸೊ ಆ ಶಕ್ತಿನೇ ನಾವು ಕೇಳ್ತೀವಿ ಮಾತಾಡಿಸಿ ಇಲ್ಲಿ ಕೂತ್ಕೊಳ್ಳೋಕೆ ಆಗತ್ತಾ ಇಲ್ಲಿ ದೇವಸ್ಥಾನ ಮಾಡ್ಬೋದಾ ಇಲ್ಲಿ ಅಭಿವೃದ್ಧಿ ಆಗತ್ತ ಅನ್ನೋದನ್ನ ಮೊದಲು ನೋಡ್ತೀವಿ ಸೊ ಆ ಭೂಮಿನ ಮೊದಲು ಆ ಭೂಮಿನ ಶುದ್ಧತೆ ಮಾಡಿ ಭೂ ಶುದ್ಧಿ ಮಾಡಿ ಅಲ್ಲಿ ದೇವಸ್ಥಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅದೇ ರೀತಿ ಒಬ್ರು ಒಬ್ರು ನಾವು ದೇವಸ್ಥಾನ ಮಾಡ್ಬೇಕಾದ್ರೆ ನಾವು ಮನೆಯಲ್ಲಿ ದೇವರನ್ನ ಇಟ್ಕೊಂಡು ಪೂಜೆ ಮಾಡೋದಿಕ್ಕೆ ಆಗತ್ತಾ ಯಾವ ದೇವರನ್ನ ಇಟ್ಟು ಪೂಜೆ ಮಾಡಬೇಕು ನಾವು ಅಂತಾನು ಕೇಳ್ತಾರೆ ಸೊ ಅದಕ್ಕೆ ಅವ್ರಿಗೆ ಮನೆಯಲ್ಲಿ ದೇವ್ರನ್ನ ಯಾವ ರೀತಿ ಇಟ್ಕೊಂಡು ಪೂಜೆ ಮಾಡಬೇಕು ಅದಕ್ಕೂ ನಾವು ಯಾವ ದೇವ್ರನ್ನ ಹೇಗಿಡ್ಬೇಕು ಅನ್ನೋದನ್ನು ಸಹ ಅನುಕೂಲ ಹೇಳ್ಕೊಡ್ತೀವಿ ಆ ರೀತಿ ಅವರು ಅನುಷ್ಠಾನ ಮಾಡ್ಬೇಕಾಗತ್ತೆ ಹ್ಮ್ ಹ್ಮ್ ಅಂದ್ರೆ ಕೆಲವರಿಗೆ ಕೆಲವೊಂದು ದೇವತೆಗಳು ಅಥವಾ ದೇವರುಗಳು ಒಲಿಯಲ್ಲ ಅಂತ ಹೇಳ್ತಾರೆ ರುದ್ರ ದೇವತೆಗಳನ್ನ ನೀವು ಪೂಜೆ ಮಾಡಬೇಡಿ ಅಂತ ಹೇಳ್ತಾರೆ ಸೊ ಅಂತ ಸಂದರ್ಭದಲ್ಲಿ ಅದಕ್ಕೆ ಏನೋ ಪರಿಹಾರ ನಿಮ್ಮ ಹತ್ರ ಬಂದು ಪಡ್ಕೊಳ್ಬಹುದಾ ಅಂತ ಖಂಡಿತ ಪಡೆಯಬಹುದು ಈಗ ಎಕ್ಸಾಂಪಲ್ ಚಾಮುಂಡೇಶ್ವರಿನ ಯಾರು ಮನೇಲಿ ಹೌದು ಯಾಕೆಂದ್ರೆ ಚಾಮುಂಡೇಶ್ವರಿ ಫೋಟೋ ಇಟ್ಟರೆ ಉಗ್ರವಾಗಿ ಇದೆ ರುದ್ರವಾಗಿದೆ ಚಾಮುಂಡೇಶ್ವರಿ ಇಟ್ಟರೆ ಅನುಕೂಲ ಅನಾನುಕೂಲ ಆಗತ್ತೆ ನಮ್ಗೆ ಅನ್ನೋದು ಇರುತ್ತೆ ಅದು ಒಂದು ತಪ್ಪು ಕಲ್ಪನೆ ಸೊ ಈಗ ನಾವು ರುದ್ರ ದೇವತೆಗಳನ್ನ ಇಟ್ಟಾಗ ಆ ರುದ್ರ ದೇವತೆಗಳಿಗೆ ಸಮಾಧಾನ ಮಾಡೋಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು ಅದು ಮುಖ್ಯ ಈಗ ಅದಕ್ಕೆ ಕೊಡ್ತಕ್ಕಂಥ ಷೋಡಶೋಪಚಾರ ಪೂಜೆ ನೈವೇದ್ಯ ಮತ್ತೆ ಮತ್ತೆ ಸಂಧ್ಯಾ ಪೂಜೆಗಳು ಇವೆಲ್ಲಾನು ಮಾಡಿದಾಗ ಶಾಂತವಾಗಿರ್ತವೆ ಸೊ ಮತ್ತೆ ಈಗ ನಾಡಿಗೆ ತಾಯಿ ಒಂದು ಒಳ್ಳೇದು ಮಾಡ್ತಾ ಇರ್ಬೇಕಾದ್ರೆ ಒಂದು ಮನೆಗೆ ಒಳ್ಳೇದು ಮಾಡೋದ್ರಲ್ಲಿ ಏನು ಇದ್ರೆ ಇರೋದಿಲ್ಲ ಸೊ ಅದಕ್ಕೆ ನಾವು ಅನುಷ್ಠಾನ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಆ ಪ್ರಕಾರ ಆ ದೇವ್ರಿಗೆ ಏನು ಕೊಡ್ಬೇಕು ಅದನ್ನೇ ನಾವು ನೈವೇದ್ಯ ಕೊಟ್ಟಾಗ ಆದಾಗ ಅದು ಎಲ್ಲರಿಗೂ ಒಳ್ಳೆಯದಾಗಿ ಆಗುತ್ತೆ ಅದು ಉಗ್ರ ದೇವತೆ ಇದು ಮತ್ತೆ ದೇವತೆಗಳಲ್ಲಿ ಇದು ಸಾಫ್ಟ್ ದೇವರು ಅಂತ ಏನಿಲ್ಲ ಸೊ ಯಾವುದಾದ್ರೂ ಇಡೀ ಅನುಷ್ಠಾನ ಆ ದೇವಿಗೆ ಏನು ಕೊಡಬೇಕೋ ಅದು ಮಾಡಬೇಕು ಅಷ್ಟೇ ಓಕೆ ಅಮ್ಮ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಆದಂತ ನೀತಿ ನಿಯಮಗಳೇನಾದರೂ ಇದಾವ ಅಂತ ಇದೆ ನಾವು ಪ್ರಾಣ ಒಂದು ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಕೊಡಬೇಕಾದ್ರೆ ಸೊ ಅದಕ್ಕೆ ನಾವು ಮೊದಲು ಧನ್ವಂತರಿಗಳು ಗಿಡಮೂಲಿಕೆಗಳನ್ನ ತರ್ತೀವಿ ಮತ್ತೆ ಕೆಲವು ವಸ್ತುಗಳನ್ನು ತರ್ತೀವಿ ಮತ್ತೆ ಅದೇ ರೀತಿ ಮೂಲಿಕೆಗಳು ಏನಿರ್ತವೆ ಮೂಲಿಕೆಗಳನ್ನ ಎಲ್ಲ ಹಾಕಿ ಈಗ ಆ ಒಂದು ದೇವತೆಗೆ ಅಥವಾ ಅದು ಒಂದು ಶಿಲೆಗೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಕೊಡ್ತೀವಿ ಮತ್ತೆ ಮುಖ್ಯವಾಗಿ ಯಂತ್ರ ನಾವು ಯಂತ್ರ ಯಾವ ರೀತಿ ಬರೆದು ಬೀಜಾಕ್ಷರಿಗಳನ್ನ ಹಾಕೋದು ಈಗ ಶಂಕರಾಚಾರ್ಯರು ಒಂದು ದೇವಿನ ಪ್ರತಿಷ್ಠಾಪನೆ ಮಾಡಿ ಕೆಳಗಡೆ ಯಂತ್ರ ಬರ್ದು ಬೀಜಾಕ್ಷರಿಗಳನ್ನ ಬರೆದು ಆ ಶಕ್ತಿನ ಅದರೊಳಗೆ ಇಟ್ಟಿರ್ತಿದ್ರು ಅದೇ ಪದ್ಧತಿನ ನಮಗೂ ಬಿಟ್ಟೋಗಿದ್ದಾರೆ ಸೊ ಈಗಿನ ಏನ್ ಮಾಡ್ಬೇಕು ಯಂತ್ರ ಮುಖ್ಯವಾಗಿ ಬರಿಬೇಕು ಯಾವ ದೇವ್ರಿಗೆ ಪ್ರತಿಷ್ಠಾಪನೆ ಇರುತ್ತೆ ಆ ದೇವರಿಗೆ ಯಂತ್ರ ಮತ್ತೆ ಅದೇ ಬೀಜಾಕ್ಷರಿಗಳನ್ನ ಹಾಕಿ ಆ ಯಂತ್ರದ ಜೊತೆಯಲ್ಲಿ ಮೂಲಿಕೆಗಳು ಧನವಂತ್ರಿಗಳು ಇದನ್ನ ಹಾಕಿದ್ರೆ ಪ್ರಾಣ ಪ್ರತಿಷ್ಠಾಪನೆ ಏನಂತೂ ಆಗುತ್ತೆ ಈಗ ನಮ್ಮಲ್ಲಿ ಈಗ ಕೆಲವ್ರದ್ದು ಭೂತಾಳೆಗಳು ಅಂತ ಕರಿತೀವಿ ಭೂತಾಳೆ ದೈವ ಭೂತಾಳೆ ನಾಗಭೂತಾಳೆ ರಕ್ತ ಭೂತಾಳೆ ಇದರ ಭೂತಾಳೆಗಳು ಇರ್ತವೆ ಈ ಭೂತಾಳೆಗಳಿಂದ ದೇವರುಗಳಿಗೆ ಶಕ್ತಿ ತುಂಬ್ತೀವಿ ಸೊ ಈ ಭೂತಾಳೆಗಳು ಯಾವ ದೇವ್ರಿಗೆ ಯಾವ ಭೂತಾಳೆಗಳನ್ನ ಉಪಯೋಗಿಸಿದ್ರೆ ದೇವ್ರ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಸೊ ಆ ಶಕ್ತಿ ಭೂತಾಳೆಗಳ ಮುಖಾಂತರ ಶಕ್ತಿ ಕೊಡ್ತೀವಿ ನಾವು ಇನ್ನು ಅಮ್ಮ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರಾ ದೇವರಿಗೆ ಶಕ್ತಿಯನ್ನು ತುಂಬಿದ್ದೀರಾ ಎಷ್ಟೋ ದೇವರುಗಳಿಗೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸೊ ಇದ್ರ ಬಗ್ಗೆ ಒಂಚೂರು ವೀಕ್ಷಕರಿಗೆ ತಿಳಿ ಹೇಳಿ ಹೌದಮ್ಮ ಈಗ ತುಂಬ ದೇವಸ್ಥಾನಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಶಕ್ತಿಗಳನ್ನ ತುಂಬಿದ್ದೀವಿ ಒಂದು ಈ ರೀತಿ ನಾವು ಪ್ರತಿಷ್ಠಾಪನೆಗಳಿಗೆ ಆಗ್ತಕ್ಕಂಥ ವಸ್ತುಗಳ ಮೇಲೆ ನಿರ್ಧಾರ ಬೀಜಾಕ್ಷರಿಗಳು ಮತ್ತು ಯಂತ್ರಗಳ ಮೇಲೆ ಮತ್ತು ಮಂತ್ರ ಪದ್ಧತಿಗಳ ಮುಖಾಂತರ ಅದೇ ರೀತಿ ಹೋಮ ಹವನ್ಗಳು ಹವನಗಳನ್ನು ಮಾಡಿ ಆ ದೇವರಿಗೆ ಯಾವ ರೀತಿ ತಾಂತ್ರಿಕ್ ಉಪಯೋಗ ಮಾಡಬೇಕು ಅಂತ ಹೇಳಿ ಆ ದೇವತೆಗಳಿಗೆ ತಾಂತ್ರಿಕ ಪದ್ಧತಿಗಳನ್ನ ಮಾಡಿ ತಾಂತ್ರಿಕ್ ಪದ್ಧತಿ ಮುಖಾಂತರ ಶಕ್ತಿ ಸ್ಥಾಪನೆಯನ್ನು ಮಾಡಿಕೊಟ್ಟಿರ್ತೀವಿ ಸೊ ಅದನ್ನು ಮಾಡಿ ಆ ದೇವರಿಗೆ ಒಂದು ನಾವು ಕೆಲವರು ದೇವರುಗಳಿಗೆ ಈಗ ಇತ್ತೀಚೆಗೆ ದೇವ್ರುಗಳು ಸ್ಥಿರ ದೇವತೆಗಳು ಇರುತ್ತವೆ ಗರ್ಭಗುಡಿನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಚರ ದೇವತೆಗಳು ಅಂತ ಬರುತ್ತವೆ ಮೆರವಣಿಗೆ ಮಾಡ್ತಕ್ಕಂಥ ದೇವ್ರುಗಳು ಸೊ ಈ ಮೆರವಣಿಗೆ ಮಾಡ್ತಕ್ಕಂಥ ದೇವರುಗಳನ್ನೇ ಅತಿ ಹೆಚ್ಚಾಗಿ ಜನಗಳು ಮರೆ ಹೋಗೋದು ಮನೆ ಕರೆಸ್ಕೊಳ್ಳೋದು ಮತ್ತೆ ಊರುಗಳಿಗೆ ಮೆರವಣಿಗೆ ಕರ್ಸ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ ಸೊ ಆ ದೇವತೆಗಳಿಗೆ ಅತಿ ಹೆಚ್ಚಿನ ಶಕ್ತಿ ನಾವು ಕೊಡ್ಬೇಕಾಗತ್ತೆ ಸೊ ಆಗ ಆ ಶಕ್ತಿನ ನಾವು ಕೊಟ್ಟಾಗ ಅದರಿಂದ ನಾವೇನಾಗುತ್ತೆ ಅಂತಂದ್ರೆ ಪರೀಕ್ಷೆಗಳನ್ನೂ ಇಡ್ತೀವಿ ಈಗ ಒಂದು ಶಕ್ತಿ ಕೊಟ್ಟಿದ್ದ ತಕ್ಷಣ ನಾನು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀನಿ ಆ ಅದು ಅಂದ್ಕೊಂಡಿರೋದು ನಾನು ಅಂದಿರೋ ಜಾಗನ ಅದು ಗುರ್ತಿಸ್ಬೇಕು ಸೊ ಆಗ ಅದಕ್ಕೆ ದೇವತೆಗೆ ಶಕ್ತಿ ಬಂದಿದೆ ಅನ್ನೋದು ನಮಗೆ ಕುರು ಸಿಗುತ್ತೆ ಸೊ ಅದನ್ನು ಕುರುಹು ಅಂತ ಕರಿತೀವಿ ಕುರು ಕೊಡಿಸಿ ಆ ಕುರು ಮುಖಾಂತರ ಆ ದೇವತೆಗೆ ಶಕ್ತಿ ಇದೆ ನಮಗೆ ಒಳ್ಳೇದು ಮಾಡುತ್ತೆ ಅನ್ನೋ ನಂಬಿಕೆ ಕೊಟ್ಟು ಬರ್ತೀವಿ ನಾವು ಸೊ ಇದು ಮುಖ್ಯವಾಗಿ ಮಾಡ್ತಕ್ಕಂಥ ಕೆಲಸ ಇದು ಏನಿದ್ರು ನಮ್ಮದು ಪೂಜೆ ಮಾಡಿಕೊಟ್ಟು ಅವರಿಗೆ ಅನುಷ್ಠಾನ ಕೊಟ್ಟು ಬರೋದ್ರ ಮೇಲೆ ಇರುತ್ತೆ ಅದು ಓಕೆ ಅಮ್ಮ ಒಂದು ದೇವರಿಗೆ ಶಕ್ತಿ ತುಂಬೋದು ಅಂದರೆ ಅಷ್ಟೊಂದು ನಾವು ಮಾತಾಡೋದಷ್ಟು ಸುಲಭ ಅಲ್ಲ ಸೊ ಅದಕ್ಕೆ ಆದಂಥ ನೀತಿ ನಿಯಮಗಳೆಲ್ಲ ಇರುತ್ತೆ ಆ ಶುಭ ಕಾರ್ಯವನ್ನು ಹೇಗೆ ಮಾಡ್ತೀರಾ ಹೇಗೆ ಪ್ರಾರಂಭ ಮಾಡ್ತೀರಾ ನಿಮ್ಮ ತಂಡನೇ ಹೋಗುತ್ತಾ ಯಾವ ರೀತಿಯಾಗಿರುತ್ತೆ ಅಂತ ಈಗ ನಾವು ಶಕ್ತಿ ತುಂಬಬೇಕಾದ್ರೆ ದೇವರಿಗೆ ನಮ್ಮ ಅವು ಯಾವುದೇ ಪದ್ಧತಿಗಳನ್ನ ಮಾಡ್ತಕ್ಕಂಥವ್ರು ಇರ್ತೀವಿ ತಂಡನೇ ಇರುತ್ತೆ ಸೊ ಅವರು ನಾವೆಲ್ಲರೂ ಸೇರಿ ಈಗ ಯಂತ್ರ ಬೀಜಾಕ್ಷರಿ ಮತ್ತು ವಸ್ತುಗಳನ್ನ ತರ್ತಕ್ಕಂಥವ್ರು ಮತ್ತು ಮೂಲಿಕೆಗಳನ್ನ ತರ್ತಕ್ಕಂಥದ್ದು ಇದಕ್ಕೆ ಎಲ್ಲ ಅನುಷ್ಠಾನ ಮಾಡಿರೋರು ತಪಸ್ಸನ್ನು ಆಚರಿಸಿರೋರೇ ಇದ್ದೀವಿ ಸೊ ಆ ತಪಸ್ಸನ್ನು ಆಚರಿಸಿ ಆ ತಪಸ್ಸಿನ ಮುಖಾಂತರ ಈಗ ಒಂದು ಯಾವುದೇ ಒಂದು ಒಂದು ಮಣ್ಣು ತಗೋಬೇಕಾದ್ರೂ ತಪಸ್ಸಿಲ್ಲದೆ ಆಗಲ್ಲ ಆ ಭೂಮಿ ತಾಯಿನ ಮೆಚ್ಚಿಸಿ ಆಕೆನ ವರ ತಗೊಂಡು ಅಲ್ಲಿಂದ ಒಂದಿಡೀ ಮಣ್ಣು ತಗೊಂಡ್ಬಂದು ನಾವು ಪ್ರತಿಷ್ಠಾಪನೆಗೆ ಹಾಕ್ಬೇಕಾಗತ್ತೆ ಮತ್ತೆ ಉತ್ತದ ಮಣ್ಣು ತಗೋತೀವಿ ಆ ಹುತ್ತದಲ್ಲಿ ನಾಗದೇವತೆ ಇರುತ್ತೆ ಆ ನಾಗದೇವತೆಗೆ ನಾವು ವರ ತಗೊಂಡು ನಿಂದು ಮಣ್ಣು ತಗೊಂಬಂದು ಈ ದೇವ್ರಿಗೆ ಹಾಕಿರ್ತೀವಿ ಈ ರೀತಿ ಒಂದೊಂದು ವಸ್ತು ತೊಗೋಬೇಕಾದ್ರೂ ನಾವು ಒಂದೊಂದು ಮಂತ್ರ ಒಂದೊಂದು ಸಿದ್ಧಿ ಆಗಿರ್ಬೇಕು ಆ ಸಿದ್ಧಿ ಇರೋರು ಮಾತ್ರ ಅದನ್ನ ಮುಟ್ಟಕ್ಕೆ ಸಾಧ್ಯ ಅದನ್ನ ತಗೊಂಡು ಬಂದು ಇಲ್ಲಿ ಹಾಕೋದಿಕ್ ಸಾಧ್ಯ ಸೊ ಈ ರೀತಿ ನಮ್ಮ ತಂಡದಲ್ಲಿ ಎಲ್ಲಾರು ಸಿದ್ಧಿ ಇರೋರೇ ಇದ್ದು ಆ ಸಿದ್ಧಿ ಮುಖಾಂತರ ಬಂದು ನಾವು ಹಾಕಿ ಸ್ಥಾಪನೆ ಮಾಡ್ಕೊಡ್ತೀವಿ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡುವುದು ಬಾಕಿ ಇದೆ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಿರಾಮದ ನಂತರ ಅಗೋರಿ ಪರಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಅಗೋರಿ ಅಮ್ಮನವರು ನಮ್ಮೊಟ್ಟಿಗೆ ಇದ್ದಾರೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಇವತ್ತಿನ ಸಂಚಿಕೆಯಲ್ಲಿ ದೇವಸ್ಥಾನಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ದೇವಸ್ಥಾನದಲ್ಲಿರುವಂಥ ದೇವರುಗಳಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಎಷ್ಟೋ ದೇವರುಗಳಿಗೆ ಮಾಡಿದ್ದಾರೆ ಜೊತೆಗೆ ಆ ದೇವರುಗಳಿಗೆ ಶಕ್ತಿಯನ್ನು ತುಂಬಿದ್ದಾರೆ ಇನ್ನು ಅಘೋರಿಗಳಿಂದ ಆ ಶಕ್ತಿಯನ್ನು ಕೊಡೋದರಿಂದ ಒಂದು ವಿಶೇಷವಾದಂಥ ಶಕ್ತಿ ಬರುತ್ತೆ ಒಂದು ವಿಸ್ಮಯನೇ ನಡೆಯುತ್ತೆ ಅನ್ನೋದನ್ನು ನಾವೆಲ್ಲರೂ ಕೇಳಿದ್ದೀವಿ ಸೊ ಯಾವ ರೀತಿಯಾಗಿರುತ್ತೆ ಅದಕ್ಕೆ ಆದಂಥ ರೀತಿ ರಿವಾಜುಗಳಿರುತ್ತೆ ಅದಕ್ಕೆ ಆದಂತಹ ನೀತಿ ನಿಯಮಗಳು ಇರುತ್ತೆ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನಾವು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಗೆಲ್ರಿಗೂ ಕೂಡ ನೀಡ್ತಾ ಹೋಗ್ತಿದ್ದೇವೆ ಇನ್ನು ಒಂದು ಜಾಗದಲ್ಲಿ ಅಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ ಅಲ್ಲಿ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಬಹುದು ದೇವಸ್ಥಾನವನ್ನ ಕಟ್ಟಬಹುದು ಅಲ್ಲಿ ದೇವರನ್ನ ಕೂರಿಸಬಹುದು ಅನ್ನೋ ಒಂದು ಶಕ್ತಿ ಇದೆ ಅಂತ ಹೇಗೆ ಕಂಡು ಸಾಧ್ಯವಾಗುತ್ತೆ ಅಗೋರಿಗಳು ಅಗೋರಿಗಳಲ್ಲಿ ಯಾವ ರೀತಿಯಾದಂತಹ ಶಕ್ತಿ ಇರುತ್ತೆ ಅದನ್ನ ಕಂಡುಹಿಡೀಲಿಕ್ಕೆ ಇದ್ರ ಕುರಿತಾಗಿ ಮಾಹಿತಿಯನ್ನ ಪಡ್ಕೊಳ್ಳೋಣ ಅಮ್ಮ ಒಂದು ಸ್ಥಳದಲ್ಲಿ ಅದು ವಿಶೇಷವಾದಂಥ ಶಕ್ತಿ ಇದೆ ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಬಹುದು ಅಂತ ನೀವು ಆ ಸ್ಥಳ ನೋಡಿದ ತಕ್ಷಣ ಹೇಳ್ತೀರಾ ಅದಕ್ಕೆ ಆದಂತ ಏನಾದರೂ ನೀತಿಗಳಿದಾವ ನಿಮ್ಮಲ್ಲಿ ಅಂತ ಹೌದು ಈಗ ಒಬ್ಬರು ಹೇಳ್ತಾರೆ ನಾನು ಈ ಜಾಗದಲ್ಲಿ ದೇವ್ರ ಪ್ರತಿಷ್ಠಾಪನೆ ಮಾಡಬೇಕು ದೇವ್ರ ಸ್ಥಾಪನೆ ಮಾಡಬೇಕು ಅಂತಿದ್ದೀವಿ ಈ ಸ್ಥಳ ಹೇಗಿದೆ ಅಂತ ಕೇಳ್ತಾರೆ ನಾ ಆ ಜಾಗಕ್ಕೆ ಹೋದಾಗ ಆ ವೈಬ್ರೇಷನ್ಸ್ ಅಂದರೆ ಆ ಎನರ್ಜಿನ ಚೆಕ್ ಮಾಡ್ತೀವಿ ಸೊ ಅಲ್ಲಿ ವೈಬ್ರೇಷನ್ಸ್ ಯಾವ ರೀತಿ ಇರುತ್ತೆ ಸೊ ಈಗ ಆ ದೇವರು ಬಂದು ಕೂತ್ಕೊಳ್ಳೋವಷ್ಟು ಶಕ್ತಿ ವೈಬ್ರೇಷನ್ ಆ ಜಾಗದಲ್ಲಿ ಇದೆಯಾ ಅನ್ನೋದು ಅಲ್ಲಿ ಹೋಗಿದ ತಕ್ಷಣವೇ ನಮಗೆ ಗೊತ್ತಾಗತ್ತೆ ಸೊ ಗೊತ್ತಾದಾಗ ನಾವೇನು ಹೇಳ್ತೀವಿ ಇಲ್ಲಪ್ಪ ಇಲ್ಲಿ ಮಾಡ್ಬೋದು ಇಲ್ಲಾಂದರೆ ಬೇರೆ ಜಾಗ ಈಗ ಆ ಶಕ್ತಿ ಸಿಗೋ ಅಂಥ ಜಾಗ ನಾವು ಹುಡುಕ್ತೀವಿ ಆ ಶಕ್ತಿ ಸಿಗೋ ಅಂಥ ಜಾಗದಲ್ಲಿ ಅವ್ರಿಗೆ ಪ್ರತಿಷ್ಠಾಪನೆ ಮಾಡಿಕೊಡ್ತೀವಿ ಸೊ ಇದು ಏನಾಗುತ್ತೆ ಅಂತಂದರೆ ನಾವು ಈಗ ಒಂದು ದೇವಸ್ಥಾನ ಒಂದು ಒಬ್ಬರು ದೇವಸ್ಥಾನ ಮಾಡಿಕೊಟ್ವಿ ಅಲ್ಲಿ ಪ್ರಶ್ನೆ ಮಾಡಿದಾಗ ನಾನು ಆ ಪ್ರಶ್ನೆ ಮಾಡಿ ಅದು ಕೇಳಿದಾಗ ಆ ಶಕ್ತಿದು ಹಾರ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಜೊತೇಲಿ ನಮಗಿನ್ನ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥವ್ರಿಗೂ ಅದು ಅನುಭವ ಆಗಂಗೆ ಅದನ್ನು ತಿಳಿಸ್ಕೊಟ್ಟೇ ಮುಂದುವರಿಯೋದು ನಾವು ಸೊ ಅವ್ರಿಗೂ ಸಹ ಅನುಭವ ಆಗುತ್ತೆ ಅದರದ್ದು ಒಂದು ಎನರ್ಜಿ ಒಂದು ಫೀಲ್ ಆಗೋದು ಮತ್ತು ಗಾಳಿ ಜೋರಾಗಿ ಪಂಚಭೂತಗಳಲ್ಲಿ ಯಾವುದಾದ್ರೂ ಒಂದು ಘಟನೆ ಅಲ್ಲಿ ನಡೆದೇ ನಡೆಯುತ್ತೆ ಜೋರಾಗಿ ಗಾಳಿ ಬರುತ್ತೆ ಮಳೆ ಬರುತ್ತೆ ಇಲ್ಲ ಅಲ್ಲಿ ಬೆಂಕಿ ಆಗುತ್ತೆ ಆ ಥರ ಯಾವುದಾದ್ರೂ ಒಂದು ಅನುಭವ ಅವರಿಗೆ ಸಿಗುತ್ತೆ ಅಲ್ಲಿ ಸೊ ಅಲ್ಲಿ ಅದು ದೇವರ ಆವಾನೆ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಆ ಜಾಗನ ನಾವು ಗುರ್ತಿಸಿ ಅದಕ್ಕೆ ನಾವು ಸ್ಥಾಪನೆ ಮಾಡೋದಕ್ಕೆ ಅವ್ರಿಗೆ ಶುರು ಮಾಡಿಕೊಡ್ತೀವಿ ಅಮ್ಮ ಅಂಥ ಅಗಾಧವಾದಂಥ ಶಕ್ತಿಯಲ್ಲೊಂದು ವಿಸ್ಮಯ ನಡೆಯುತ್ತೆ ಅಂತ ಹೇಳಿದ್ರೆ ಸೊ ನೀವು ಕೂಡ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಯಾವ ರೀತಿಯಾಗಿ ಹೋಗ್ತೀರಾ ಏನೆಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನು ನೀವು ತಗೊಂಡಿರ್ತೀರಾ ಅಂತ ಮುಖ್ಯ ನಾವು ಮಾಡೋ ತಪಸ್ಸು ನಾವು ಯಾ ಎಷ್ಟು ತಪಸ್ಸು ಮಾಡಿದ್ದೀವಿ ಇಲ್ಲಿ ತನಕ ಆ ಭಗವಂತನ ಜೊತೆ ಎಷ್ಟು ಇದ್ದೀವಿ ಆ ಗುರು ಒಂದು ಶಕ್ತಿ ಜೊತೆ ನಾವು ಎಷ್ಟು ಇದ್ದೀವಿ ಸೊ ಆ ತಪಸ್ಸಿನ ಮುಖಾಂತರ ನಾವು ಕನ್ನ ಹಿಡಿಯೋಕೆ ಸಾಧ್ಯವೇ ವಿನಃ ಬೇರೆ ಏನೂ ಸಾಧ್ಯ ಇಲ್ಲ ಅಲ್ಲಿ ನಾವು ಅಲ್ಲಿ ಹೋಗಿ ನಾವು ಮಾಡ್ತಕ್ಕಂಥ ತಪ್ಪಸ್ಸು ಆ ವಿಚಾರನ ಅಲ್ಲಿ ನಮಗೆ ತಿಳಿಸುತ್ತೆ ಸೊ ಅತೀಂದ್ರಿಯ ಶಕ್ತಿನ ಭಗವಂತ ಕೊಟ್ಟಿರೋದ್ರಿಂದ ನಾವು ಅಲ್ಲಿ ಹೋಗಿ ನಿಂತ್ಕೊಂಡಾಗ ಅದು ಗೊತ್ತಾಗತ್ತೆ ಸೊ ಮುಖ್ಯ ಅನುಷ್ಠಾನ ಮಾಡಬೇಕು ತಪಸ್ ಮಾಡಿರ್ಬೇಕು ಅದರದೇ ಆಗ್ತಕ್ಕಂಥ ಒಂದು ಶಕ್ತಿನ ನಾವು ತಗೊಂಡಿರ್ಬೇಕು ಅಮ್ಮ ಇನ್ನೊಂದೇನು ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ನಾವು ಹೋಗಬೇಕು ಅಂದ್ರೆ ಮಡಿ ಮೈಲಿಗೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಸೊ ನಾವು ಹೋಗುವಾಗ ಮಡಿ ಮೈಲಿಗೆಯಿಂದ ಇರ್ಬೋದು ಫಾರ್ ಎಕ್ಸಾಂಪಲ್ ನಾವು ನಾನ್ ವೆಜ್ನ ತಿಂದರೆ ದೇವಸ್ಥಾನದ ಒಳಗಡೆ ಹೋಗಬಾರದು ಅಂತ ಹೇಳ್ತಾರೆ ಬಟ್ ಅಘೋರಿಗಳಿಗೆ ಅದೇ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಆದರೆ ನೀವು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ತೀರಾ ಅದಕ್ಕೆ ಶಕ್ತಿಯನ್ನು ತುಂಬ್ತೀನಿ ಅಂತ ಹೇಳ್ತೀರಾ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಇದ್ರೂ ಅಷ್ಟೇ ಈಗ ನಾವು ಅಘೋರಿಗಳು ಎಲ್ಲ ಸಮಯದಲ್ಲೂ ಮಾಂಸಾಹಾರ ಮದ್ಯ ಸೇವನೆ ಇರುತ್ತೆ ಅಂತ ಇಲ್ಲ ಸೊ ನಮ್ಮ ಪೂಜೆಗಳ ಮೇಲೆ ಡಿಪೆಂಡ್ ಇರುತ್ತೆ ಈಗ ಕಾಲಭೈರವನ ಅವನ್ ಕಾಲಭೈರವನ ಪೂಜೆ ಮಾಡಿದಾಗ ಅವರು ಏನಾಗಿರುತ್ತೆ ಅಂತಂದರೆ ನಮಗೆ ಕೆಲವು ಪ್ರಯೋಗಗಳು ಯಾವ ರೀತಿ ಇರುತ್ತವೆ ಅದ್ರ ಮೇಲೆ ಮದ್ಯ ಮಾಂಸ ಇರುತ್ತೆ ಇನ್ನೊಂದು ಕಡೆ ನಾವು ಕಾಲಭೈರವನ ಮತ್ತೆ ಒಟುಕ ಭೈರವನ ಸ್ವರ್ಣಾಕರ್ಷಣ ಭೈರವನ ಈ ಅನುಷ್ಠಾನ ಮಾಡುವಾಗೆಲ್ಲ ನಮಗೆ ಗೂಡನ್ನ ಮೊಸರನ್ನ ಇದೇ ಇರುತ್ತೆ ಸೊ ಆ ರೀತಿ ದೇವರ ಪ್ರತಿಷ್ಠಾಪನೆ ಮಾಡುವಾಗ್ಲೂ ಸಹ ಅಷ್ಟೇ ಆ ದೇವರು ಯಾವುದಾಗಿ ಈಗ ನಾಗದೇವತೆ ಆಗಿದ್ರೆ ನಾವು ಸಹ ನಾಗದೇವತೆಗೆ ಏನು ನಾವು ಅನುಷ್ಠಾನಕ್ಕೆ ಹೋಗಬೇಕು ಅದೇ ರೀತಿ ಆಹಾರ ಸೇವನೆಯಲ್ಲೇ ಹೋಗಬೇಕು ಅದು ಆ ಶಕ್ತಿ ಕೊಡಬೇಕಾದ್ರೆ ನಾವು ಏನು ಈ ಸನಾತನ ಧರ್ಮದಲ್ಲಿ ನಮ್ಮ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ವೇದಗಳಲ್ಲಿ ಏನು ಹೇಳಿರುತ್ತೆ ಅದೇ ರೀತಿ ಪ್ರತಿಷ್ಠಾಪನೆಗಳು ಮಾಡಲೇಬೇಕು ನಮ್ಮ ಅನುಷ್ಠಾನ ಏನಿರುತ್ತೆ ಅದು ನಾವು ನಮ್ಮ ಸಮಯದಲ್ಲಿ ಮಾಡ್ಕೊತೀವಿ ಈ ಪ್ರತಿಷ್ಠಾಪನೆಗೆ ಮಾತ್ರ ನಾವು ಯಾವ್ಯಾವ ದೇವರಿಗೆ ಯಾವ್ಯಾವ ರೀತಿ ಅನುಷ್ಠಾನದಲ್ಲಿ ಹೋಗಬೇಕೋ ಅದೇ ರೀತಿ ಅನುಷ್ಠಾನದಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಶಕ್ತಿ ಆ ತುಂಬಿ ಎಲ್ಲ ಆದಮೇಲೆ ನಮ್ಮ ಅನುಷ್ಠಾನ ನಾವು ಏನು ಮಾಡ್ಕೋತೀವಿ ಅದು ಸಪ್ರೇಟ್ ಇರುತ್ತೆ ಸೊ ಅದರಿಂದ ಇದರಲ್ಲಿ ನಾವು ಆಹಾರ ಪದ್ಧತಿಯೂ ಮುಖ್ಯವಾಗಿಯೂ ನಾವು ಫಾಲೋ ಅಪ್ ಮಾಡ್ತೀವಿ ಮಾಡಿ ಅದನ್ನು ನಾವು ಮಾಡಿಕೊಡ್ತೀವಿ ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಅಗೌರಿಗಳಂದರೆ ಡೆಡ್ ಬಾಡೀಸ್ನೆಲ್ಲ ತಿಂತಾರಂತೆ ಸೊ ಈ ರೀತಿಯಾದಂಥ ಒಂದು ಕಲ್ಪನೆ ಅಥವಾ ಅದು ನಿಜ ಕೂಡ ಅಂತ ನೀವು ಒಂದು ಎಪಿಸೋಡಲ್ಲಿ ನನಗೆ ಹೇಳಿದ್ರಿ ಸೊ ಆ ಥರ ಇದ್ದಾಗ ದೇವಸ್ಥಾನದ ಒಳಗಡೆ ಹೋಗುವಂಥದ್ದು ಗರ್ಭಗುಡಿ ಒಳಗಡೆ ಹೋಗುವಂಥದ್ದು ಎಷ್ಟು ಸರಿ ಅನ್ನೋವಂಥದ್ದು ವೀಕ್ಷಕರ ಪ್ರಶ್ನೆ ಆಗಿರ್ಬೋದು ಹಾಗಾಗಿ ಅವರ ಪರವಾಗಿ ಈ ಪ್ರಶ್ನೆನ ನಾನು ನಿಮಗೆ ಕೇಳಿದೆ ಈಗ ಒಳ್ಳೆ ಪ್ರಶ್ನೆ ಯಾಕೆ ಅಂತಂದ್ರೆ ನಮ್ಮ ಅನುಷ್ಠಾನ ಮಾಡುವಾಗ ನಾವು ನಮ್ಮದೇನು ಆಹಾರ ಪದ್ಧತಿ ಇರುತ್ತವೆ ನಾವು ಮಾಡೇ ಮಾಡಿರ್ತೀವಿ ಈಗ ಮಹಾಕಾಳು ಉಜ್ಜಯಿನಿ ಮಹಾಕಾಳನಿಗೆ ಪ್ರತಿದಿನ ಬೆಳಗಿನ ಜಾವ ಚಿತಾಭಸ್ಮದ ಆರತಿ ಮಾಡ್ತೀವಿ ಚಿತಾಭಸ್ಮ ಆರತಿ ಮಾಡಬೇಕಾದ್ರೆ ನಾವು ಅಲ್ಲಿ ಸ್ಮಶಾನದಲ್ಲಿ ಕೂತ್ಕೊಂಡಾಗ ರುದ್ರಭೂಮಿನಲ್ಲಿದ್ದಾಗ ಚಿತೆಗಳನ್ನ ಭಸ್ಮ ಮಾಡಿ ಅದ್ರ ಭಸ್ಮನ ತೊಗೊಂಡು ಅದನ್ನು ಸಿದ್ಧಿ ಮಾಡಿಕೊಂಡು ಅದನ್ನು ತಗೊಂಡೋಗಿ ಮಹಾಕಾಳನಿಗೆ ಅಭಿಷೇಕ ಮಾಡಿ ಅದನ್ನು ಭಕ್ತರಿಗೆ ಕೊಡೋದು ಸೊ ಈಗ ಅಲ್ಲಿ ಇದ್ದಾಗ ಮಡಿ ಅಂತ ಅನ್ನೋಲ್ಲ ಯಾಕೆಂದರೆ ಅದು ಮಾಡಲೇಬೇಕು ಕಂಪಲ್ಸರಿ ನಾವು ಆವಾಗ ಅಗೋರಿಸಮ್ ಅಗೋರಿಗಳು ನಾವು ಅಲ್ಲಿ ಹೋಗಿ ಅದನ್ನು ಚಿತಾಭಸ್ಮಾರ್ತಿ ಮಾಡಲೇಬೇಕು ಸೊ ಅದೇ ರೀತಿ ಅನುಷ್ಠಾನದಲ್ಲಿ ಇವಾಗ ದೇವಿ ನಾವು ಕಾಳಿ ಸ್ಮಶಾನ್ ಕಾಳಿನ ಪೂಜೆ ಮಾಡಬೇಕಾದ್ರೆ ಕಾಳಿಗೆ ನಾವು ಪ್ರತಿಷ್ಠಾಪನೆ ಮಾಡುವಾಗ ಬೇರೆ ಅನುಷ್ಠಾನ ಅದಕ್ಕೆ ಪು ಶಕ್ತಿ ಮಾಡಿ ಆ ದೇವರನ್ನ ಪೂಜೆ ಮಾಡಬೇಕಾದ್ರೆ ಬೇರೆ ವಿಧಿನಲ್ಲಿ ಇರ್ತೀವಿ ಸೊ ಆವಾಗ ನಾವು ಏನು ಮಾಡಿರ್ತೀವಿ ಈಗ ನಾವು ನಾವು ಏನೇ ಒಂದು ಆಹಾರ ಸೇವನೆ ನಮ್ಮ ಪದ್ಧತಿ ಏನೇ ಇದ್ರೂನು ಸಹ ಪ್ರತಿಷ್ಠಾಪನೆಗೆ ಮಾತ್ರ ನಾವು ಧರ್ಮದ ಪ್ರಕಾರನೇ ಹೋಗಿ ಪ್ರತಿಷ್ಠಾಪನೆ ಮಾಡಿಕೊಡ್ತೀವಿ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಯಾವ್ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀವಿ ಆ ರೀತಿ ಮಾಡಿಕೊಟ್ಟಿರ್ತೀವಿ ಸೊ ನಮ್ಮಲ್ಲಿ ಮಡಿ ಅನ್ನೋದು ಬರಲ್ಲ ಮೇಯ್ನು ನಾವು ಈಗ ಕೆಲವರು ಅಘೋರಿಗಳು ಎಷ್ಟೋ ವರ್ಷ ಸ್ನಾನ ಮಾಡಿರಲ್ಲ ಹೌದು ಈಗ ಹನ್ನೆರಡು ವರ್ಷಕ್ಕೆ ಕುಂಭಮೇಳದಲ್ಲಿ ಬಂದಾಗ ಮಾತ್ರ ನದಿನಲ್ಲಿ ಮುಳುಗ್ತೀವಿ ಆರು ವರ್ಷಕ್ಕೆ ಒಂದು ಸತಿ ಸ್ನಾನ ಮಾಡ್ತೀವಿ ಈಗ ನಮ್ಮಲ್ಲೂ ಅನುಷ್ಠಾನ ಇತ್ತು ನಾವೇನು ಮಾಡ್ತೀವಿ ಒಂದು ಮೂರು ತಿಂಗಳು ನೀರೇ ಮುಟ್ಟಬಾರ್ದು ಅಂತಿತ್ತು ಒಂದು ಮೂರು ತಿಂಗಳು ಆಗ ಈ ಶಕ್ತಿ ಇನ್ನೂ ಜಾಸ್ತಿ ಇರುತ್ತೆ ನಮಗೆ ಅಂಥ ಸಮಯದಲ್ಲಿ ಮಲಿನತ್ವ ಇರಲ್ಲ ಸೊ ಆವಾಗ ಏನಿರುತ್ತೆ ತಪಸ್ಸು ಇರುತ್ತೆ ನಮ್ಮಲ್ಲಿ ಆ ತಪಸ್ಸಿನ ಮುಖಾಂತರ ನಮ್ಮನ್ನು ಹಂಗೆ ಕರ್ಕೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿಸ್ತಾರೆ ಸೊ ಅದೇ ರೀತಿ ಶಕ್ತಿನ ಕೊಡಿಸ್ತಾರೆ ಸೊ ಇದರಲ್ಲಿ ತಪಸ್ಸಿನ ಮೇಲೆ ಅದು ಡಿಪೆಂಡ್ ಆಗುತ್ತೆ ಹ್ಞೂ 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 ಓಕೆ ಆ ರೀತಿ ಆಗಿರುವಾಗ ನಿಮ್ಮ ಜೀವನ ಕ್ರಮನೂ ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಿಮ್ಮ ಫುಡ್ ಸ್ಟೈಲ್ ಆಗಿರ್ಬೋದು ಎಲ್ಲನೂ ಚೇಂಜಸ್ ಆಗುತ್ತೆ ನಮ್ಮದು ಎಲ್ಲ ಚೇಂಜ್ ಅಂದರೆ ಈಗ ನಾವು ಮಾಂಸಾಹಾರ ಹೇಳ್ತೀವ ಹೇಳಿದ್ರಲ್ಲ ಮಾಂಸಾಹಾರ ಸೇವನೆ ಮಾಡಬೇಕಾದ್ರೆ ದಿನ ಮಾಡಬೇಕು ಅಂತ ಇಲ್ಲ ಮತ್ತು ಎಷ್ಟೋ ಸತಿ ಶವ ಭಕ್ಷ್ಯ ಮಾಡಿರ್ತೀವಿ ಸಾಧನೆಗೆ ಆ ಸಿಟ್ಟಿಗೆ ಶವ ಭಕ್ಷ್ಯ ಮಾಡಲೇಬೇಕಾಗುತ್ತೆ ಸೊ ಅದನ್ನು ಭಕ್ಷ್ಯ ಮಾಡೋಕ್ಕೂ ಯಾಕೆ ಮಾಡ್ತೀವಿ ಅನ್ನೋದು ಒಂದು ಪದ್ಧತಿ ಇದೆ ಸೊ ಅದೆಲ್ಲ ಯಾವಾಗಲೂ ಇರೋಲ್ಲ ದಿನ ಇರಲ್ಲ ಅದು ಸೊ ಅನುಷ್ಠ ಆ ಶಕ್ತಿ ತಗೊಳವಾಗ ಆ ಶಕ್ತಿ ತಗೊಳಕ್ ಮಾಡಿರ್ತೀವಿ ನಾವು ಅದ್ರದ್ ಜೊತೆನಲ್ಲೇ ಇರ್ತೀವಿ ಆದ್ರಿಂದ ಏನಾಗತ್ತೆ ನಮ್ಮಲ್ಲಿ ಆ ಇದು ಮೈಲಿಗೆ ಅನ್ನೋದು ಬರಲ್ಲ ಹ್ಮ್ ಹ್ಮ್ ಅಂದ್ರೆ ಅದಕ್ಕೆ ಆದಂತ ಒಂದು ಸಿದ್ಧಿಯನ್ನು ಪಡ್ಕೊಳ್ಳಕೋಸ್ಕರ ಅದನ್ನೆಲ್ಲ ನೀವು ಮಾಡ್ತೀರಾ ಇನ್ನು ಈ ದೇವಸ್ಥಾನಗಳು ಅಥವಾ ಈ ಪ್ರತಿಷ್ಠಾಪನೆ ಆಗಿರ್ಬೋದು ಅಥವಾ ಶಕ್ತಿ ತುಂಬುವಂತಹ ಅದ್ರಲ್ಲಿ ಈ ಮಡಿಯನ್ನ ನೀವು ಫಾಲೋ ಮಾಡ್ತೀರ ಮಾಡ್ತೀವಿ ಪ್ರತಿಯೊಬ್ಬರೂ ನಾವು ಮಾಡಿ ಮಾಡಲೇಬೇಕು ಈಗ ಯಾರೇ ಆಗಿರಲಿ ಹ್ಞೂ ಈಗ ಒಬ್ಬರು ಈಗ ತಪಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರದೇ ಆಗಿರಲಿ ಇಷ್ಟು ನಾವು ಅನುಷ್ಠಾನ ಅಂದ್ಕೊಂಡಿರೋದ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಈ ಸ್ಥಾಪನೆ ಮಾಡಬೇಕಾದ್ರೆ ಬರಬೇಕಾದ್ರೆ ಏನು ಶುಚಿತ್ವ ಇರುತ್ತೆ ಸ್ವಚ್ಛತೆ ಇರುತ್ತೆ ಅದನ್ನು ನಾವು ಅನುಸರಿಸ್ಕೊಂಡು ಅದನ್ನು ಫಾಲೋ ಅಪ್ ಮಾಡಿನೇ ಮಾಡಿಕೊಡೋದು ಓಕೆ 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 ಅಮ್ಮ ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೀವಿ ವೀಕ್ಷಕರಿಗೆ ಏನಾದರೂ ಕಿವಿ ಮಾತು ಅಥವಾ ಒಂದು ಮೆಸೇಜ್ ಕೊಡೋದಾದರೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ ನಾನು ವೀಕ್ಷಕರಿಗೆ ಹೇಳೋದು ಏನು ಅಂತಂದರೆ ಇತ್ತೀಚಿಗೆ ಹೆಚ್ಚಿನ ನಾವು ಕಾಣ್ತಾ ಇರೋದು ಸಮಾಜದಲ್ಲಿ ದುಷ್ಟಶಕ್ತಿಗಳ ಕಾಟ ಮಾಟ ಮಂತ್ರದ ಒಂದು ಕಾಟ ಆಮೇಲೆ ಎಲ್ಲ ಈಗಿನ ಕಾಲದ ಯೂತ್ಸು ಅಂದರೆ ಸಣ್ಣ ಸಣ್ಣ ಮಕ್ಕಳುಗಳಿಗೆ ಎಲ್ಲರೂ ಸಹ ಮಾನಸಿಕವಾಗಿ ಒಂಥರ ಖಿನ್ನತೆ ಇದ್ದಾರೆ ಸೊ ಆ ಖಿನ್ನತೆಗೆ ಬರೋದಕ್ಕೆ ಕೆಲವು ಬ ಸಮಸ್ಯೆಗಳಿರ್ತವೆ ಸೊ ಆ ಸಮಸ್ಯೆನೇ ದೊಡ್ಡದು ಅಂತ ಅಂದ್ಕೊಂಡು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳಕ್ಕೆ ಹೋಗೋದು ಮತ್ತು ನನ್ನ ಜೀವನ ಇರಲೇಬಾರ್ದು ಅಂತ ಹೇಳೋದು ಇದೆಲ್ಲ ಮಾಡ್ತಾ ಇದ್ದಾರೆ ಈ ತುಮ್ ತುಂಬ ಕ್ವಶನ್ಸ್ಗಳು ಈ ರೀತಿ ಬಂದಿದ್ದಾರೆ ನಾನು ಅವ್ರಿಗೆಲ್ಲ ಹೇಳೋದು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಆ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಏನು ಮಾಡಬೇಕು ಯಾವುದನ್ನು ಫಾಲೋ ಮಾಡಬೇಕು ಯಾರನ್ನು ನಾವು ಅನುಸರಿಸಬೇಕು ಯಾರನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಸಿಗುತ್ತೆ ಅನ್ನೋದು ಒಂದು ತಿಳ್ಕೊಂಡಿರಬೇಕು ಈ ಜೀವ ಸಿಗ್ಬೇಕಾದ್ರೆ ಏಳು ಜನ್ಮ ಎತ್ತು ಬರಬೇಕಾಗುತ್ತೆ ಹ್ಯೂಮನ್ ಬಾಯ್ ಬಾಡಿಗೆ ಬರಬೇಕಾದ್ರೆ ಸೊ ಈ ಜನ್ಮದಲ್ಲಿ ಮೋಕ್ಷ ತಗೋಬೇಕು ಅಂತ ಭಗವಂತ ಒಂದು ಸೃಷ್ಟಿ ಕೊಟ್ಟಿರ್ತಾನೆ ಆ ಮೋಕ್ಷ ತಗೊಳ್ಳೋ ದಾರಿನ ಉಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಆ ದಾರಿ ಸಿಗೋದಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮಾಡಿಕೊಂಡು ಎಲ್ಲರೂ ಧೈರ್ಯವಾಗಿರಿ ಅಂತ ಒಂದು ಮೆಸೇಜ್ ಕೊಡ್ತೀನಿ ಖಂಡಿತಮ್ಮ ಓಕೆ ಅಮ್ಮ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು